ಇನ್ನೊಂದು ಇಂಪಾರ್ಟೆಂಟು ಪಿಂಚಣಿ, ಹಳೆ ಪಿಂಚಣಿ ಹೊಸ ಪಿಂಚಣಿ. 2005 ಹೊಸ ಪಿಂಚಣಿ ಬಂತು, ಶಿಕ್ಷಕರ ಬೇಡಿಕೆ ಇದೆ, ತಾವು ಕೂಡ ಪ್ರಣಾಳಿಕೆಯಲ್ಲೂ ಅದನ್ನು ಭರವಸೆಯನ್ನು ಕೊಟ್ಟಿದ್ರು. ಹೌದು ಹೌದು, ಆ ಕುರಿತಾಗಿ ಏನಾದರೂ ಅದನ್ನು ಈಗ ಐ ತಿಂಕ್ ಮುಂದೆ ತಗೊಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಹೇಳ್ತಾರೆ, ಸಿದ್ದರಾಮಯ್ಯ ಸಾಹೇಬರು ಇದನ್ನು ಹೇಳ್ತಾರೆ ಏನಂತ ಹೇಳಿದರೆ, ಬ್ಲಡ್ಡು ದುಡ್ಡು ಇರಬೇಕು, ನಿಮ್ಮಲ್ಲಿ ನಮ್ಮಲ್ಲಿ ಬ್ಲಡ್ ಇರಬೇಕು ಬಾಡಿಯಲ್ಲಿ, ಮಾರ್ಕೆಟಲ್ಲಿ ದುಡ್ಡು ಇರಬೇಕು. ಮಾರ್ಕೆಟಲ್ಲಿ ದುಡ್ಡು ಇರಬೇಕಂದ್ರೆ ಬಡವ್ರ ಜೋಬಿಗೆ ಹೋದಾಗ ಮಾತ್ರ ಅದು ಸಾಧ್ಯ. ಸೌಕಾರರ ಕೈಯಲ್ಲಿ ಏನಾದರೂ ದುಡ್ಡಿದ್ರೆ ಅವನು ಬ್ಯಾಂಕಲ್ಲಿ ಇಡ್ತಾನೆ, ಅದು ನಿಮ್ಮ ಕೈಗೆ ಬರೋದಿಲ್ಲ, ಅದರಿಂದ ನಿಮಗೆ ಟರ್ನ್ ಓವರ್ ಆಗೋದಿಲ್ಲ. ಈಗ ತಾನೇ ರೀಸೆಂಟ್ ನೀವೆಲ್ಲ ಹಾಕಿದ್ರಿ, ಆರ್ಥಿಕ ಇಲಾಖೆಯಲ್ಲಿ ಸ್ವಲ್ಪ ಟ್ಯಾಕ್ಸ್ ಕಲೆಕ್ಷನ್ಸ್ ಜಾಸ್ತಿ. ಯಾಕೆ? ಬಿಕಾಸ್ ಮನಿ ಮಾರ್ಕೆಟಿಗೆ ಹೋದಾಗ ಬಡವರು ಖರ್ಚು ಮಾಡ್ತಾರೆ, ಅದು ಖರ್ಚು ಮಾಡ್ತಾರೆ ಅಂದರೆ ಅಲ್ಲಿಗೆ ಅವರಿಗೆ ಅವಶ್ಯಕತೆ ಇದೆ ಅಂತೇಳಿ. ಬ್ಯಾಂಕಲ್ಲಿ ಇಟ್ಟರೆ ಅವ್ರಿಗೆ ಅವಶ್ಯಕತೆ ಇಲ್ಲ. ಸೊ ಈಗೆಲ್ಲ ಖರ್ಚು ಮಾಡ್ತಾ ಇದ್ದಾರಲ್ಲ. ಹಾಗಾದ್ರೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ನಾವು ಪ್ರಣಾಳಿಕೆಯಲ್ಲಿ ಹಾಕಿರೋದು ಸರಿನಾ ತಪ್ಪ ಹೇಳಿ? ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡ್ತಾ ಇದ್ದಾರಲ್ಲ, ಯಾಕೆ ಓಡಾಡಬಾರ್ದು ಅವರು? ಓಡಾಡೋದಕ್ಕೆ ನಾವು ಇದು ಮಾಡ್ಬೋದು. ಆಯಿತು, 10 ಆದಮೇಲೆ ಮತ್ತೆ ಚಾರ್ಜ್ ಮಾಡೋಣ, ಅದು ಬೇರೆ. ಆಮೇಲೆ ಬಂಗಾರಪ್ಪಜಿಯವರು ರೈತರಿಗೆ ಇವತ್ತು ಅವ್ರ ತೋಟದಲ್ಲಿ ಏನಾರು ಹಸಿರಿದೆ ಅಂತ ಹೇಳಿದರೆ ಅವ್ರು ಕೊಟ್ಟಿರ್ತಕ್ಕಂಥ ಫ್ರೀ ಪವರ್ ಆ ಟೈಮಲ್ಲಿ 32 ಆಯಿತು, ಆ ಕಾರ್ಯಕ್ರಮ ನಿಲ್ಲಿಸಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಡವರನ್ನೇ ಬೆಳಕಾಗಬೇಕು ಅಂಥೇಳಿ ಫ್ರೀ ಕರೆಂಟನ್ನು ಕೊಟ್ಟಿದ್ದಾರೆ. ಅವರು ಇದರೊಳಗೆ ಒಳ್ಳೆ 800 ಕೊಡಬೇಕು ಅಂದಿದ್ರು, ಇದು ಕೊಟ್ಟಿಲ್ಲ. ನೀವು ಏನು ನಿಮ್ಮ ಪ್ರಣಾಳಿಕೆಯಲ್ಲಿ ಎಷ್ಟು ಕೊಟ್ಟಿದ್ದೀರಿ ಹೇಳಿರಿ ವಿರೋಧ ಪಕ್ಷದವರು? ನಾವು ಹೇಳಿರೋದನ್ನ ಇಷ್ಟಾದರೂ ಕೊಟ್ಟಿದ್ದೀವಿ, ನಾವು ಹೇಳಿರೋದನ್ನ ನೆಡ್ಕೊಂಡಿದ್ದೀವಿ, ಹೇಳ್ತಾರಲ್ಲ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹೇಳಿದ್ದಾರೆ. ಇನ್ನೂ ನಡೀತೀವಿ, ಪ್ರಣಾಳಿಕೆಯಲ್ಲಿ ಇನ್ನೂ ತುಂಬ ಇದೀವ, ಅದನ್ನೆಲ್ಲದು ಕೂಡ ನಾವು ಹೇಳ್ತೀವಿ. ಅದಕ್ಕೆ ನೀವು ವಿಶ್ವಾಸವನ್ನು ಇಟ್ಕೊಳ್ಳಿ. ನೀವು ಕೇಳಿದ್ರಲ್ಲ ಏನಂತ ಈ NP OPS ಇದು, ಅದು ಮುಂದಿನ ದಿನಗಳಲ್ಲಿ ನಮ್ಮ ಪ್ರಣಾಳಿಕೆಯ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಗೊಳ್ತಾರೆ. ಫಾರ್ ಇನ್ ದ ಇಂಟ್ರೆಸ್ಟ್ ಆಫ್ ಇಂಪ್ಲಿಮೆಂಟೇಷನ್, ಸುಮ್ಮನೆ ಬುಲ್ಡೆ ಬಿಡ್ಕೊಂಡು ನಾವು ಮತ ಹಾಕ್ಸ್ಕೊಂಡು ಇಂಪ್ಲಿಮೆಂಟ್ ಆಗದೇ ಇರೋದು ನಾವು ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷ ಹಿಸ್ಟ್ರಿ ತಗೊಂಡಾಗ ಏನೇನು ಹೇಳ್ತಾರೆ ಮೋಸ್ಟ್ಲಿ ಅದನ್ನು ಮಾಡಿದ್ದಾರೆ. ಎಲ್ಲದೂ ಆಗದೇ ಇರ್ಬೋದು ಇಲ್ಲ ಅಂತ ಹೇಳಲ್ಲ, ಬಟ್ ಭಾವನಾತ್ಮಕ ಇಂಥದ್ರಲ್ಲಿ ಆಟಾಡಲ್ಲ. ಜನರ ಕಷ್ಟದಲ್ಲಿ ನಾವು ಪಾಲ್ದಾರಾಗಿ ಸರ್ಕಾರ ಅವ್ರ ಸಮಸ್ಯೆಗೆ ಪಾಲ್ದಾರ ಆಗಬೇಕು. ಪಾಲ್ದಾರ ಆದ್ರೇ ಮಾತ್ರ ಅವಾಗ ಅವರಿಗೆ ಉತ್ತರ ಕೊಡೋದಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾನು ನಿಮ್ಮ ಗಮನ ಸೆಳೆಯೋದಕ್ಕೆ ಬಯಸ್ತೀನಿ ಸರ್. RTE, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಕಾರ, ಆದರೆ ಅದರಲ್ಲಿ ಈಗ ಒಂದು ಬದಲಾವಣೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಎಲ್ಲಿ ಸರ್ಕಾರಿ ಶಾಲೆ ಇದೆಯೋ ಅಲ್ಲಿ ಇದು ಅಪ್ಲೈ ಆಗಲ್ಲ. ಸರ್ಕಾರಿ ಶಾಲೆ ಇಲ್ಲದೆ ಇರೋ ಕಡೆ ಸರ್ಕಾರಿ ಶಾಲೆಗಳು ಇರುತ್ತೆ, ನಮ್ಮ ವ್ಯವಸ್ಥೆ ಇರುತ್ತೆ. ತಾವೇ ಹೇಳಿದ್ರಿ ಯಾವ ಸ್ಥಿತಿಯಲ್ಲಿದೆ ಅಂತ. ಇದರಿಂದ ಬಡ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಹೇಗೆ ಸರಿ ಇದು ಥಾಟ್ ಪ್ರೊಸೆಸ್ಸು? ನಾನು ಬರೋಕ್ಕಿಂತ ಮುಂಚೆನೆ ಅದು ಆಗಲೇ ಎಂಟ್ರಿ ಆಗಿ ಅದು ಕತೆ ಮುಗಿಸ್ಬಿಟ್ಟಿದ್ದಾರೆ ಹಿಂದಿನ ಸರ್ಕಾರದವರು. ಈಗ ಅದನ್ನು ನಮಗೆ ಸಮಯ ಕೊಟ್ಟು ನಾ ಫೆಸಿಲಿಟಿ ಕೊಟ್ಟರೆ ಯಾವ ರೀತಿ ಅದನ್ನ ರಿನೊವೇಟ್ ಮಾಡಿ ಯಾವ ರೀತಿ ಮಕ್ಕಳಿಗೆ ಅನುಕೂಲ. ಸಿ ಎಂಡ್ ಆಫ್ ದ ಡೇ ಒಂದು ಹರಿಪ್ರಕಾಶ್ ಅವರೇ ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ, ನಾವು ಏನೇ ಮಾಡಿದ್ರು ಬಡವರ ಅವಕಾಶ ವಂಚಿತರು ಯಾರಾಗಿರ್ತಾರೆ ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಮಾಡ್ತೀವಿ. ಇಂಪ್ಲಿಮೆಂಟ್ ಆಗೋ ಆಲೋಚನೆ ಇದು, ನಾನು ಸುಮ್ಮನೆ ಮಾತಿಗೆ ಇಂಟರ್ವ್ಯೂಗೆ ನಾನು ಹೇಳ್ತಾ ಇಲ್ಲ, ನನಗೆ ಡ್ಯೂಟಿ ಕೊಟ್ಟಿದ್ದಾರೆ. ಆ್ಯಂಡ್ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ನನ್ನ ಜೊತೆ ಇದ್ದಾರೆ ಇವಾಗ, ಮುಂದೆ ಅವ್ರನ್ನ ಇಟ್ಕೊಂಡು ನಾನು ಮಾಡೋದ್ರಿಂದ ನನಗೆ ಅನುಕೂಲ ಆಗೋದ್ರಿಂದ ಐ ಥಿಂಕ್ ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಇಲಾಖೆಗೆ ಸಂಬಂಧಪಟ್ಟು ಕೊನೆಯ ಪ್ರಶ್ನೆ ಕೇಳ್ತೀನಿ ಸರ್. ಬೆಂಗಳೂರಿನಲ್ಲಿ ಶಾಲಾ ಸಮಯವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಚಿಂತನೆ ನಡೀತಾ ಇದೆ ಅಂತ, ನಿಜನೋ ಸುಳ್ಳು ಗೊತ್ತಿಲ್ಲ, ತಾವು ಹೇಳಬೇಕು. ಒಂದು ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ಯಾವ ರೀತಿ ಮಾಡಬೇಕು? ಬೇಸಿಕಲಿ ಟ್ರಾಫಿಕ್ ಸಿಟಿ ಒಳಗೆ ತಗೊಂಡಾಗ ನಾವು ಒಂದು ಇಲ್ಲಿ ಚೇಂಜ್ ಮಾಡಿ ಗ್ರಾಮೀಣ ಭಾಗದಲ್ಲಿ ಅಂತ ಹೇಳಿದಾಗ, ಗ್ರಾಮೀಣ ಭಾಗದಲ್ಲೂ ಎಲ್ಲ ಮನೆಯಲ್ಲಿ ಹಸು ಹುಲ್ಲು ಹಾಕ್ತಾರೆ, ಗದ್ದೆ ಕಡೆ ಒಂದು ರೌಂಡ್ ಹೋಗಿ ಬಂದು ಶಾಲೆಗೆ ಹೋಗೋರು ಇದ್ದಾರೆ ಮಕ್ಕಳು ಈಗಲೂ ಕೂಡ ಅವ್ರವ್ರ ಜಮೀನಿದ್ರೆ. ಸೊ ಅದೆರಡನ್ನು ಬ್ಯಾಲೆನ್ಸ್ ಮಾಡಿ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ, ಏನು ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ, ಸಾಮಾಜಿಕವಾಗಿ ಸಾಮಾನ್ಯ ಜನರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಚಿಂತನೆಯನ್ನು ಭಾಳ ಬೇಸಿಕಲ್ಲಿದೆ, ಇದು ಫ್ರಂಟ್ ಲೈನಲ್ಲಿ ತೊಗೊಂಡಿಲ್ಲ. ಆದರೆ ಇದ್ರ ಜೊತೆಗೆ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಠ್ಯಪುಸ್ತಕ ಹೊರೆ ಅಂತೇಳಿ ನೀವೇ ಎಷ್ಟೊಂದು ಸತಿ ಟಿವಿಯಲ್ಲಿ ಎಲ್ಲ ಕಡೆ ಹಾಕಿದ್ರಿ ಎಲ್ಲ ವಜೆ ಅಂತ, ಇವನ್ ತಜ್ಞರ ಸಮಿತಿ ಕೂಡ ವರದಿ ಕೊಟ್ಟಿದೆ. ಅಲ್ಲ, ಏನದು ಹೊರೆಯನ್ನು ಕಡಿಮೆ ಮಾಡಬೇಕು? ಅಲ್ಲ, ನೆಕ್ಸ್ಟ್ ಟೈಮು ಇಟ್ ಈಸ್ ಗೋಯಿಂಗ್ ಟು ಬಿ ಹಾಫ್. ಹೆಂಗೆ ಅಂತ ಕೇಳಬೇಡಿ. ಈಗ ಎಲ್ಲ ಟೆಕ್ನಿಕಲ್ಲು ಟೆಕ್ಸ್ಟ್ ಬುಕ್ ಅವ್ರ ಜೊತೆಗೆ ಅವ್ರ ಎಲ್ಲ ತಜ್ಞರ ಜೊತೆಗೆ ಆಗಲೇ ನಾವು ಪ್ರಿಲಿಮಿನರಿ ಎಲ್ಲ ಮಾಡಿದ್ದೀನಿ, ಒಳ್ಳೆ ಉತ್ತರ ಕೊಡ್ತೀನಿ. ಯುವರ್ ಬ್ಯಾಗ್ ಈಸ್ ಗೋಯಿಂಗ್ ಟು ಬಿ ಲೈಟರ್ ದೆನ್ ಟುಡೇ ಆ್ಯಂಡ್ ದೇ ವಿಲ್ ಬಿ ವೆರಿ ಹ್ಯಾಪಿ. ನಾನು ನೋಟ್ ಬುಕ್ಕನ್ನು ಕೂಡ ಯಾವುದೋ ಒಂದು ಚಿಂತನೆ ಮಾಡಿದ್ದೀವಿ, ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅವ್ರ ವಿವೇಚನಕ್ಕೆ ಬಿಡ್ತೀನಿ. ಯಾಕೆಂದರೆ ನಾವು ಟೆಕ್ಸ್ಟ್ ಬುಕ್ ಮಾತ್ರ ಫ್ರೀ ಕೊಡ್ತೀವಿ ಈ ಮಕ್ಕಳಿಗೆಲ್ಲ, ಪ್ರೈವೇಟ್ ಅವ್ರಿಗೆ ಬಿಟ್ಬಿಟ್ಟು. ಸೊ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಮಾಡಿದ್ದೀವಿ. ದೆರ್ ಇಸ್ ಅ ವೇ ಟು ಪ್ರಿಂಟ್ ದ ಬುಕ್ಸ್, ಅದನ್ನು ನಾನು ಮಾಡೋದ್ರಿಂದ 100% ಯಾಕೆಂದರೆ ಮಾಡಬೇಕು. ನಾನೊಂದು ಮಗು ನೋಡಿದ್ದೀನಿ, ಯಾರೋ ನಂಗೆ
ವಿಡಿಯೋ ಕಳಿಸಿದ್ರು. ಫುಟ್ಪಾತ್ ಮೇಲೆ ಹಿಂಗೆ ಕುತ್ಕೊಂಡಿರುತ್ತೆ, ಬ್ಯಾಗ್ ಫುಟ್ಪಾತ್ ಮೇಲೆ ಇರುತ್ತೆ, ಹಿಂಗೆ ಹಾಕ್ಕೊಳ್ಳುತ್ತೆ, ಹಾಕ್ಕೊಂಡು ಹಿಂಗೆ ಹೇಳ್ಬೇಕಾದ್ರೆ ಮತ್ತೆ ಬೀಳುತ್ತೆ ಹಿಂದೆ. ಅದು ಫುಟ್ಪಾತ್ ಮೇಲೆ ಬಿತ್ತು. ನನಗೆ ಪ್ರಶ್ನೆ ಹಾಕಿದ್ರು ತಳಗಡೆ, ಇದೇ ಮಗು ಈ ಕಡೆ ತಿರುಗಿ ರೋಡಿಗೆ ಬಿದ್ದಿದ್ರೆ ಏನಾಗ್ಬೋದು ಅಂತೇಳಿ ಯೋಚನೆ ಮಾಡಿದ್ದೀರಾ ಸರ್ ಅಂಥೇಳಿ ನಂಗೆ ಯಾರು ಕಳಿಸಿದ್ರು. ಅದನ್ನು ಅವತ್ತೇ ಯೋಚನೆ ಮಾಡಿ ಏನು ಮಾಡಬೇಕಿದ್ದಕ್ಕೆ ಅಂಥೇಳಿ ಇದನ್ನು ತೊಗೊಂಡು ಬಂದಿದ್ದೀನಿ. ಆ ಹೊರೆಯನ್ನು ಕಮ್ಮಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ. ಓಕೆ, ಹೊರೆ ಕಡಿಮೆ ಆಗುತ್ತೆ, ಪುಸ್ತಕದ ಹೊರೆ ಓದು ಕಲಿಕೆ ಅಷ್ಟೇ ಇರುತ್ತೆ, ಹೊರೆ ಕಮ್ಮಿ ಆಗುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.